ಮಂಡೋದರಿಗೆ ಧೈರ್ಯದ ಮಾತುಗಳನ್ನು ಹೇಳಿದೆ. ಮಗನಾದಂತಹ ವಿರೂಪಾಕ್ಷನನ್ನು ಯುದ್ಧಕ್ಕೆ ಕಳುಹಿಸಬೇಡ ಎನ್ನುವ ಹಾಗೆ ಅವರಿಗೆ ಧೈರ್ಯದ ಮಾತುಗಳನ್ನು ಹೇಳಿದೆ. ಕುಲದೇವನಾದಂತಹ ಶಂಕರನನ್ನು ಪೂಜಿಸಿ ಅಳಿದುಳಿದ ಬಲವನ್ನು ಜೊತೆ ಸೇರಿಸಿಕೊಂಡು ಯುದ್ಧರಂಗಕ್ಕೆ ಹೊರಡ್ತಾರೆ. ನಿನ್ನೆಯವರೆಗೆ ನೆಲದ ಮೇಲೆ ನಿಂತು ಅಥವಾ ಕಪಿವೀರರ ಹೆಗಲ ಮೇಲೆ ನಿಂತು ಧುರವನ್ನು ಕೊಡುತ್ತಾ ಇದ್ದವ ನೀನು. ಇಂದಿನ ದಿವಸದಲ್ಲಿ ವಿಶಿಷ್ಟವಾದಂತಹ ವರೂತವನ್ನೇರಿದ್ದೀಯ. ಮಾತಲಿಯೇ ಸಾರಥಿಯಾಗಿದ್ದಾನೆ. ಸಾರಥಿಯನ್ನು ನೋಡುವಾಗಲೇ ಈ ರಥ ಯಾರದ್ದು ಅಂತ ನನಗೆ ಅರ್ಥ ಆಯಿತು. ದೇವರಥ, ನನ್ನ ಮಗನಾದಂತಹ ಇಂದ್ರಾರಿ ಈ ಹಿಂದೆ ಗೆದ್ದಂತಹ ಆ ದೇವತೆಗಳು ನಿನಗೀಗ ಸಹಾಯಕ್ಕೆ ಒದಗುತ್ತಾರೆ ಅಂತಾದ್ರೆ ಪರೋಕ್ಷವಾಗಿ ರಾವಣನನ್ನು ವಿರೋಧಿಸ್ತಾ ಇದ್ದಾರೆ ಎನ್ನುವುದೇ ಅರ್ಥ. ಸರಿ, ಅವರು ಹಾಗೆ ಮಾಡ್ತಾರೆ ಅಂತಾದ್ರೆ ಅವರನ್ನು ಆಮೇಲೆ ನೋಡಿಕೊಳ್ತೇನೆ. ಆದ್ರೆ ನಿನ್ನನ್ನು ಈ ಕ್ಷಣದಲ್ಲಿ ಗೆಲ್ತೇನೆ, ಆಮೇಲೆ ಅವರನ್ನು ಕೊಲ್ತೇನೆ. ಮಾನವನನ್ನು ಮಾಯೆಯಿಂದ ಮೀರಬಹುದು ಅಂತ ಹುಸಿಯಾದಂತಹ ಎಣಿಕೆಯಿಂದ ಮಾಯಾ ವಿವಶತೆಗೆ ಸೀತಾದೇವಿಯನ್ನು ಒಳಪಡಿಸಿದೆ. ಮಾಯೆ ಸಾಕಾಗುವುದಿಲ್ಲ ಅಂತ ಗೊತ್ತಾಯಿತು. ಮಾಯಾ ನಿರ್ಮಿತವಾದಂತಹ ಅಭೇದ್ಯವಾದಂತಹ ನಿನ್ನ ರಕ್ಷಾ ವಲಯವನ್ನು ಭೇದಿಸಿ ಧೂಳೀಪಟವಾಗಿಸಿ ಸುವೇಲಾದ್ರಿಯ ಎತ್ತರದ ತನಕ ಬಂದು ನಿಂತು ಶ್ವೇತಛತ್ರ ಖಂಡನೆ ಮಾಡಿದೆ. ಆದರೆ ವೀರರಿಂದ ಪರಿವೃತವಾದ ರಾಕ್ಷಸ ಸೇನೆಯಿಂದ ಗೆಲ್ಲಬಹುದು ಅಂತ ಹೊರಟ್ರೆ ನಿನ್ನ ತಮ್ಮನಾದ ಕುಂಭಶ್ರವಣನಿಂದ ಮೊದಲುಗೊಂಡು ಅನೇಕ ವೀರರು ಅತಿಕಾಯನಿರಬಹುದು, ಇಂದ್ರಾರಿ ಇರಬಹುದು, ಮಹಾಪಾರ್ಶ್ವರಿರಬಹುದು, ಸುಪಾರ್ಶ್ವಕರಿರಬಹುದು,
ಪ್ರಹಸ್ತಾದಿ ಮಂತ್ರಿಗಳಿರಬಹುದು. ಯಾಕೆ? ನಿನ್ನ ಚಿಕ್ಕಪ್ಪ ದೊಡ್ಡಪ್ಪಂದಿನ ಸಾಲಲ್ಲಿದ್ದವರನ್ನೇ ಕೊಂದು ಕಳೆದ ಮೇಲೆ ಮೂಲ ಬಲವನ್ನು ಅಳಿದುಳಿದದ್ದನ್ನು ಒಟ್ಟಾಗಿಸಿಕೊಂಡು ಎದುರಾಗಿ ಬಂದಿದ್ದಿ. ಮಾಯೆಯೂ ನಡೆಯಲಿಲ್ಲ, ಮಾರಣವೂ ನಡೆಯಲಿಲ್ಲ. ಈಗ ದಶಕಂಧರನಾದಂತಹ ನೀನು ನಿನ್ನ ಕೊರಳು ಉಳಿಸಿಕೊಳ್ಳುವುದಕ್ಕೆ ಮಗನಾದ ಇಂದ್ರಾಯನ್ನು ಹೊಂದಿಲ್ಲ ನೆನಪಿಟ್ಟುಕೋ. ನಿಶಿತ ಸಹಾಯಕಗಳನ್ನು ಹೊಂದಿ ಪ್ರತಿ ಇಲ್ಲದಂತೆ ಪ್ರಯೋಗಿಸುವ ರಾಮವಿಕ್ರಮದ ಎದುರು ನಿನ್ನ ಯಾವ ಮಾಯೆ ನಡೆಯಿತು ಯೋಚಿಸಿ ನೋಡು. ಕೇಳಿದ್ದು ತಪ್ಪಲ್ಲ. ಅಥರ್ವ ವೇದೋಕ್ತವಾದಂತಹ ಮಾಟವೋ ಮಾರಣವೋ ರಾಕ್ಷಸರಾದಂತಹ ನಮಗೆ ನಿಷಿದ್ಧವಾದ ಕ್ರಿಯೆ ಅಲ್ಲ. ಅದೇ ವೇದೋಕ್ತ ಯಜ್ಞ ಮಾಡುವಾಗ ಮಗನನ್ನೇ ತಡೆದು ಬಡಿದೆಪ್ಪಿಸಿಕೊಂಡು ಕರ್ಕೊಂಡು ಹೋಗಿದ್ಯಂತೆ. ಹೌದು ಹೌದು. ಹಾಗಾದ್ರೆ ನಿನಗೆ ಬೇಡದಿದ್ದದನ್ನು ವೇದದಲ್ಲಿ ಇದ್ರೂ ಮಾಡಬಾರದು. ನನಗೆ ಬೇಕಾದಕ್ಕೆ ವೇದ ಆಶ್ರಯವಾಗ್ತದೆ. ಶಾಸ್ತ್ರ ಎನ್ನುವುದು ಇರುವುದು ಇರುವುದು ನಮಗೆ ಬೇಕಾದ ಹಾಗೆ ಎಲ್ಲ ನಮ್ಮ ಅನುಕೂಲಕ್ಕೆ ಬೇಕು. ಹೌದು. ಇನ್ನೂ ಹೆಚ್ಚು ಹೇಳಬೇಕಾ? ನೀನು ನನ್ನಲ್ಲಿ ಯುದ್ಧಕ್ಕೆ ನಿಂತಿದ್ಯಲ್ಲ, ಬಹುಶಃ ಹೀಗೆ ನೀನು ರಾವಣನನ್ನು ಕಂಡದ್ದು, ನೀನು ಕಂಡದ್ದು ಬೇಗ ಆಯಿತು, ನಾನು ನಿನ್ನನ್ನು ಕಂಡದ್ದು ತಡ ಆಯಿತು. ನಿನಗಿಂತ ಈ ಹಿಂದೆ ಲೆಕ್ಕ ಹೇಳಿಯೇನು ಅಗತ್ಯ ಇಲ್ಲ. ಹಲವಾರು ತಲೆಮಾರುಗಳ ಹಿಂದಿನ ನಿನ್ನ ಹಿರಿಯದ ನಿನ್ನ ವಂಶದ ಹಿರಿಯನೆನಿಸಿಕೊಂಡ ಅನರಣ್ಯಕ ಎನ್ನುವ ಒಬ್ಬ ಇದ್ದ. ಆಗ ನಮ್ಮದೆಲ್ಲ ಏರು ಯೌವನದ ಹೊತ್ತು. ಅವ ಯುದ್ಧಕ್ಕೆ ಕರೆದೆ, ಬರಲಿಲ್ಲ. ಯಜ್ಞಶಾಲೆಯನ್ನು ಪ್ರವೇಶ ಮಾಡಿ ಅವನ ತಲೆಯನ್ನು ಹೋಮಿಸಿ ಕತ್ತರಿಸಿದವನಾನು. ಆ ಹೊತ್ತಿಗೆ ನಿನ್ನ ಕ್ಷಾತ್ರೇಯ ವೀರರು ಯಾರೂ ಬರಲಿಲ್ಲ. ಯಾಕೆ ಬರಲಿಲ್ಲ? ರಾವಣನ ವ್ಯಕ್ತಿತ್ವ ಏನು, ರಾವಣನ ಯೋಗ್ಯತೆ ಏನು ಎನ್ನುವುದು ಆಗ ಸ್ಥಾಪಿತವಾದಂತಹ ವಿಷಯ, ಈಗಲ್ಲ, ಆಗ ಸ್ಥಾಪಿತವಾದ ವಿಷಯ. ಅಂಥವರನ್ನೆಲ್ಲ ಗೆದ್ದ ನನಗೆ ನೀನು ಯಾವ ಲೆಕ್ಕವ? ಈ ತುಂಬಾ ಬದುಕಿದ ದುರ್ಬುದ್ಧಿ ಇದ್ದವರಿಗೆ ಇದೊಂದು ಅಭ್ಯಾಸ ಪ್ರಬಲವಾಗಿ ಉಂಟು. ಯಾವುದು ಈಗ ಏನು ಅಂತ ಕೇಳಿದ್ರೆ, ಹಿಂದಿನದ್ದು ಹೇಳಿದ್ದು ನಮ್ಮ ಕಾಲದಲ್ಲಿ ಆಗ ಹೀಗೆ ಮಾಡಿದ್ದೆವು ಅಂತ. ನಿನಗೆ ಕಾಲವೇ ತಲೆಮಾರಿ ಎಷ್ಟು ಅಂತ ಪೂರ್ತಿ ಲೆಕ್ಕ ಖಚಿತವಾಗಿಲ್ಲದ್ರಿಂದ ಈಗ ಹೇಳುವುದಿಲ್ಲ ಅಂದೆ. ಅವ ಹೇಳಿದ ಮಾತನ್ನ ಅಕ್ಷರಾಕ್ಷರ ನಾನು ಹೇಳಬೇಕು. ಏನು? ಉತ್ಪತ್ಸ್ಯತೆ ಕುಲೇಶಸ್ಮಿನ್ ನಿಕ್ಷ್ವಾಕುಣ ಮಹಾತ್ಮನ ರಾಮೋ ದಾಶರಥಿರ್ನಾಮ ಸತೇ ಹಂತ ಭವಿಷ್ಯತಿ. ಇದೇ ಕುಲದಲ್ಲಿ ದಶರಥಾತ್ಮಜನಾಗಿ ರಾಮಾಭಿಧಾನವನ್ನು ಹೊಂದಿದವನು ಹುಟ್ಟಿ ನಿನ್ನ ಸಾವಿಗೆ ಕಾರಣನಾಗುತ್ತಾನೆ ಅಂತ ಹೇಳಿದ ಅನರಣ್ಯ ಅದಕ್ಕೆ ಪಣವಾಗಿಟ್ಟದ್ದು ಅವನ ಧರ್ಮವನ್ನು, ಅವನು ಕೊಟ್ಟ ದಾನವನ್ನು, ಅವನು ಮಾಡಿದ ಯಜ್ಞವನ್ನು, ಅವನು ಮಾಡಿದ ಧಾರ್ಮಿಕ ಪ್ರಜಾಪರಿಪಾಲನೆಯನ್ನು. ನಮ್ಮ ವಂಶದವರು ಮಾಡಿದ ಅಷ್ಟಕ್ಕೆ ನಿಮ್ಮ ಇಷ್ಟು ಮಾಯೆಯು ಸುಟ್ಟು ಸೀಕರಿಯಾಗಿ ಹೋಗುತ್ತದೆ. ಅದೊಂದೇ ಅಲ್ಲ, ನೀನು ವರಪಡೆದಂತಹ ಬಲದಿಂದ ಅದರ ಪ್ರಮತ್ತತೆಯಿಂದ ವಿಜೃಂಭಿಸಬಹುದು. ನೀ ಪಡೆದ ಶಾಪದ ಪರಂಪರೆ ಎಷ್ಟು ಅಂತ ಗೊತ್ತುಂಟು? ಗುರುತರವಾದ ದ್ರೋಹ ಕೃತ್ಯಗಳಿಗೆ ಪ್ರತಿಫಲವಾಗಿ ಪಡೆದದ್ದು. ಎಲ್ಲಿಂದ ನಿನ್ನನ್ನು ಹುಟ್ಟಿಸಿದ ಅಪ್ಪ ಪುಲಸ್ತ್ಯ ಬ್ರಹ್ಮನ ಸೂನು ಪೌಲಸ್ತ್ಯರಾದಂತಹ ವಿಶ್ರವ ಸುಬ್ರಹ್ಮ ಅವನೇ ನೀನು ಹೇಳಿದಂತೆ ಕೇಳುವ ಮಗ ಅಲ್ಲ ಅಂತ ಶಾಪ ಕೊಡುವುದಕ್ಕೆ ತೊಡಗಿದ್ದಾನೆ. ಸರಿ, ಪುಂಜಿಕಸ್ಥಲೆ ಪ್ರಕರಣ, ವೇದವತಿ ಪ್ರಕರಣ, ನಂದಿಯ ಶಾಪ, ಅನರಣ್ಯನ ಶಾಪ, ಇನ್ನು ಅನೇಕ ಅಸಂಖ್ಯ ಅಬಲೆಯರ
ಶಾಪ ತಾಪಗಳು ಅದರಿಂದ ನೀನು ಬೇಯ್ತಾ ಇರುವ ಕಾಲದಲ್ಲಿ ಈಗ ನೀನು ಹೇಳು, ನೀ ಪಡೆದ ವರದಲ್ಲಿ ಒಂದಾದರೂ ನಿನ್ನನ್ನು ರಕ್ಷಿಸುವ ಸ್ಥಿತಿಯಲ್ಲಿ ನೀನಿದ್ಯೋ? ಇಲ್ಲ ಇಲ್ಲ. ನೀ ಪಡೆದ ಶಾಪ ಒಂದಾದರೂ ನಿನ್ನನ್ನು ಈಗ ಬಾಧಿಸದ ಸ್ಥಿತಿಯಲ್ಲಿ ಉಂಟ? ಇಲ್ಲ ಇಲ್ಲ. ಹಾಗಾದ್ರೆ ಇದರ ಅರ್ಥ ಏನು? ಏನು? ರಾವಣನ ಕೋಟಿ ಕೋಟಿ ವರ್ಷದ ಆಯುಸ್ಸಿಗೆ ರಾಮಸಾಯಕದ ಮನೆಯಲ್ಲಿ ಅವಸಾನ ಉಂಟು ಅಂತ? ಖಂಡಿತವಾಗಿಯೂ ಹಾಗಲ್ಲ. ಯಾಕೆ? ನಾನು ತಿಳ್ಕೊಂಡದ್ದು ಹೇಗೆ ಗೊತ್ತಾ? ಹೇಗೆ? ಎಲ್ಲ ಇದ್ದು ಒಬ್ಬ ಗೆಲ್ಲುವುದು ದೊಡ್ಡ ವಿಷಯ ಅಲ್ಲ. ಜೀವನದುದ್ದಕ್ಕೂ ಶಾಪವನ್ನು ಪಡೆದು ಸಾಯುವ ಕಾಲಕ್ಕಾದ್ರೂ ಗೆಲ್ತಾನಲ್ಲ. ನೀನು ಅದನ್ನು ಹೇಳಬಾರ್ದು. ಯಾಕೆ ಗೊತ್ತು? ಯಾಕೆ? ನಾನು ದೇವವರ ಉತ್ಸವ ನಡೆದ ಕಾಲದಲ್ಲಿ ದೇವಪತಿಯ ವರೋತ್ಸವ ನಡೆದಿದ್ದು ಅಂತ ನೀ ಹೇಳ್ತೀನಿ. ಹೌದು. ನಾವು ಏರ್ಲಿಕ್ಕೆ ರಥ ಯಾವ್ದು ಸಿಗುತ್ತದೆ ಅಂತ ನಿರ್ಣಯ ಆದ ಮೇಲೆ ಪ್ರಯಾಣ ಹೇಗೆ ಅಂತ ನಿರ್ಣಯಿಸುವುದಲ್ಲ. ನಾವು ಸರಿಯಾದ ಪ್ರಯಾಣ ಮಾಡ್ತಾ ಇದ್ರೆ ನಮಗೆ ಬೇಕಾದ ಸೌಕರ್ಯ ಸರಿಯಾಗಿ ಒದಗುತ್ತದೆ ಎಂಬ ವಿಶ್ವಾಸದಲ್ಲಿ ತೊಡಗುವುದು. ನೀವು ಹಾಗಲ್ಲ. ಬ್ರಹ್ಮನದ್ದು ಈಶ್ವರದ್ದು ವರಬಲ ಪಡೆದು ಆ ವರೋತ್ಸವ ನಡರಿ ಅನ್ಯಾಯ ಅಕ್ರಮ ಅನಾಚಾರಗಳ ಮೆರವಣಿಗೆ ಮಾಡುವುದು. ನೀವು ಏರಿದ ರಥವನ್ನು ಮೊದಲು ದಗ್ಧವಾಗಿಸಿ ನಿಮ್ಮ ಯಾನವನ್ನೇ ಕೊನೆಗಾಲಿಸುವ ವ್ರತ ತೊಟ್ಟದ್ದರಿಂದ ದೇವಾನು ದೇವತೆಗಳೆಲ್ಲ ಒದಗಿ ನಿಂತಿದ್ದಾರೆ ಈ ಕಾಲದಲ್ಲಿ. ಆದ್ದರಿಂದಲೇ ಸುಧರ್ಮಾಧಿಪತಿ ಇನ್ನು ಅಧರ್ಮಿಗೆ ಸಹಾಯವಾಗುವುದಿಲ್ಲ. ಧರ್ಮದ ನೆಲೆಯಲ್ಲೇ ನಿಂತವನಿಗೆ ನಾನು ವರೂತವನ್ನು ಒದಗಿಸ್ತೇನೆ ಅಂತ ನಿನಗೆ ಸಹಾಯುವ ಮೊದಲು ಸ್ಪಷ್ಟ ಸಂದೇಶ ಕೊಟ್ಟದ್ದು. ಹೌದಾ? ಹೌದು. ಈಗ ನನ್ನ ಯಾನವನ್ನು ನಿಲ್ಲಿಸಬೇಕು ಅಂತಾದ್ರೆ ನಿನ್ನ ಜೀವನದಲ್ಲಿ ಅಂದಿನಿಂದ ಇಂದಿನವರೆಗೂ ನೀನು ಯಾನ ಮಾಡಬೇಕಾಗಿ ಬಂತು. ಅಲ್ಲ, ನಾವು ಮಾಡುವ ಯಾನದಲ್ಲಿ ಮಧ್ಯದಲ್ಲಿ ನೀ ಸಿಕ್ಕಿದ್ದು. ಇನ್ನೂ ಹೇಳಲು, ನಮ್ಮ ವಂಶದ ಪೂರ್ವಜ ಕೊಟ್ಟ ಈ ಶಾಪ ಏನುಂಟು ನಿನಗೆ, ಅದರ ಪರಿಣಾಮವಾಗಿ ಒಂದು ವೇಳೆ ಸೀತಾದೇವಿಯನ್ನು ನೀವು ಕಳೆದುಕೊಳ್ಳದೇ ಇದ್ರು, ನಾವು ನೀನು ಅಪಹರಿಸಿ ತಾರದೇ ಇದ್ರು, ಸಮಯ ಸಂದರ್ಭ ನೋಡಿ ಬಂದು ಹುಡುಕಿ ನಿನ್ನನ್ನು ಕೊಂದು ಕಳೀತಿದ್ದೆ. ಹೌದೌದು. ಇದೊಂದು ನೆಮನ ಮಾತ್ರ ಅಂತದ್ದು. ಅದಲ್ಲದಿದ್ರು ನೀ ಸತ್ತೇ ತೀರ್ತಿದ್ದೆ ಅಂದ. ಈಗ ನಿನ್ನ ಯಾನದಲ್ಲಿ ರಾವಣ ಒಬ್ಬ ಇದಿರಿ ಸಿಕ್ಕಿದ್ದು ಹೌದು ಅಂತ ನೀ ಭಾವಿಸಿಕೊಂಡ್ರೆ ನಾನು ಹೇಗೆ ಭಾವಿಸಿಕೊಳ್ತೇನೆ ಗೊತ್ತಾ? ರಾವಣನ ಇದಿರಿಗೆ ಸಿಕ್ಕಿದ್ರಿಂದ ನಿನಗೆ ನಿನ್ನ ಜೀವನದಲ್ಲಿರುವಂತಹ ಗುರಿ ಹೇಗೆ? 12 ವರ್ಷ ವನವಾಸ ಎನ್ನುವ ಹಾಗೆ. ಹೌದಲ್ಲ? 14 ವರ್ಷ. 14 ವರ್ಷ ವನವಾಸ. ಆದ್ರೆ ನಾನು ನನ್ನನ್ನು ವಿರೋಧಿಸಿದ್ದು ಹೌದು ಅಂತಾದ್ರೆ, ಇಂದಿನ ಯುದ್ಧದಲ್ಲಿ ನೀ ಗೆದ್ದದ್ದು ಹೌದು ಅಂತಾದ್ರೆ, ಆದ್ರೆ ನಿನಗೆ ಇಲ್ಲಿಗೆ ಎಲ್ಲವೂ ಮುಗಿಯಿತು ಅಂತ ಲೆಕ್ಕ. ಆದ್ರೆ ನೀನು ಗೆಲ್ಲೋದಿಲ್ಲ. ನಾನು ಗೆಲ್ಲೋದಿಲ್ಲ. ನೀನು ಗೆಲ್ಲೋದಿಲ್ಲ. ನಿನ್ನ ಜೀವನದುದ್ದಕ್ಕೂ ಇನ್ನು ಅಯೋಧ್ಯೆಗೆ ಮುಖ ಮಾಡದ ರೀತಿಯಲ್ಲಿ ನಾನು ಮಾಡ್ತೇನೆ. ನಿನಗೆ 10 ತಲೆ ಬ್ರಹ್ಮ ಕೊಟ್ಟದ್ದು ಮೊದಲಿಗೆ ಯಾಕೆ ಗೊತ್ತುಂಟು? ಯಾಕೆ? ಈ ಕಾರ್ಯ ಸಾಧ್ಯವಾಗದ್ದನ್ನು ಬಾಯಿಂದ ಹೇಗಾದರೂ ಸಾಧಿಸಬೇಕು ಅಂತ ನಿನ್ನ ಆ ಬಾಯಿ ಮುಚ್ಚಿಸಿ ತಲೆಗಡಿತೇನೆ. ಒದಗಿಸಿದ ರಾವಣ ಗಂಭ್ಯ ಕಾಣಿಸುತ್ತಾನ. ರಾಮ ಗಟ್ಟಿಗಟ್ಟೆಯ ಮರಳಿ ಚಿಕಿತ್ಸೆ ಕೊಡ್ತಾ ಇರುವಂತಹ ಶಿರಗಳು ಯಾವುದೋ ಇವನ ಜೀವದ ಮೂಲ ರಹಸ್ಯವನ್ನೇ ನಮಗೆ ತಿಳಿಯಪಡಿಸ್ತಾ ಉಂಟೋನು ಅಂತ ಕಾಣುತ್ತದೆ. ಹಾಗೆಂತ ಅದೇನು ಅಂತ ಅಸ್ಪಷ್ಟವಾದಂತಹ ವೇಳೆಯಲ್ಲಿ ನಿರಂತರ ಯತ್ನಶೀಲನಾದರೂ ಪ್ರತಿಫಲ ನಮಗೆ ಲಭ್ಯವಾಗದೆ ಇದ್ದ ಅಸಹಾಯಕ ಸ್ಥಿತಿಯಲ್ಲಿ ಮೈತ್ರಾವರುಣಿಗಳಾದಂತಹ ಅಗಸ್ತ್ಯರು ಬಂದರು. ನೀನೇನು, ಅವಯೇನು, ಈ ಪ್ರಪಂಚದ ಬ್ರಹ್ಮಾಂಡದ ಸರ್ವ ಆಗುಹೋಗುಗಳಿಗೆ ಕಾರಣ ಯಾವುದು, ಇದೆಲ್ಲವನ್ನು ಅರಿತು ನಿಯಂತ್ರಿಸಬೇಕು ಅಂತಾದ್ರೆ ಆದಿತ್ಯ ಹೃದಯ ಮಂತ್ರೋಪದೇಶವನ್ನು ಮಾಡ್ತೇನೆ. ರಣಮಧ್ಯದಲ್ಲಾದರೂ ಅದನ್ನು ಅನುಷ್ಠಾನ ಮಾಡಿ ಪಠಿಸಿದ್ದೇ ಹೌದು ಅಂತಾದ್ರೆ ಆತ್ಮಜಾಗೃತಿ ಉಂಟಾಗುತ್ತದೆ. ಪ್ರತಿಯೊಂದು ಜೀವನ ಮಧ್ಯದಲ್ಲೂ ಇದ್ದ ದೇವ ಚೈತನ್ಯ ಜಾಗೃತವಾಗುವುದಕ್ಕೆ ಆದಿತ್ಯ ಹೃದಯ ಉಪಯೋಗಕ್ಕೆ ಬರ್ತದೆ. ಪಠಿಸುರಾಮ ಅಂತ ಉಪದೇಶಿಸಿದರು. ಶುದ್ಧಾಂತಕರಣದಿಂದಲೇ ಅವರ ಉಪದೇಶವನ್ನು ಸ್ವೀಕರಿಸಿ ಪಠಿಸಿದ ಕಾಲದಲ್ಲಿ ನಾನೇನು ಅಂತ ಅರಿವಾಗಿ ಕೈಗೆ ಆಯುಧ ಎತ್ತಿಕೊಂಡರೆ ದೇವಸಾರಥಿಯಾದ ಮಾತಲ್ಲಿ ಹೇಳ್ತಾ ಇದ್ದಾನೆ, ಹೊಡೆಯಬೇಕಾದದ್ದು ವಕ್ಷಸ್ಥರದ ಮಧ್ಯದಲ್ಲಿ ಮಾತ್ರವಲ್ಲ, ಪ್ರಯೋಗಿಸಬೇಕಾದದ್ದು ಬ್ರಹ್ಮಾಸ್ತ್ರ ಅಂತ. ಆದರೂ ಒಂದು ಮಾತು, ವಿಭೀಷಣ ದೇವ ಅಣ್ಣನ ಸ್ಥಾನದಲ್ಲಿ ಇದ್ದದ್ದರಿಂದ ಕೇಳ್ತೇನೆ, ನಿನ್ನನ್ನು ಆಪ್ತನಾಗಿ ಒಪ್ಪಿದ್ದರಿಂದ ಕೇಳ್ತೇನೆ, ಹೇಗೆ ಈ ಸಲ ಉಳಿಸಬೇಕು ಅಂತ ಹೇಳ್ತೀಯಲ್ಲ, ತೆಗೆಯುವ ಅಂತ ಒಪ್ಪುತ್ತೀಯ? ಬಂಧು ಬಳಗವನ್ನೆಲ್ಲ ಬಿಟ್ಟು ಕೋದಂಡ ರಾಮನ ಸೇವೆಗೆಂದು ಬಂದವ ನಾನು. ಅದು ಹೌದು ಅಂತಾದರೆ ಕೋದಂಡದಲ್ಲಿ ಅವನಿಗೆ ಯಾವುದು ದಂಡ ಅಂತ ನಾನು ನಿರ್ಣಯಿಸ್ತೇನೆ. ನಿಲ್ಲುವುದಕ್ಕೆ
ಲಕ್ಷ್ಮಣಗೆಂದ ಪುರವ ಸಿಂಗರಿಸುತ್ತೀ ಶರಣಂಗೆ ಲಂಕಾಧಿಪತ್ಯಮವು ವಿರಚಿಸುತ್ತ ಧರಣಿಗೆಯ ದಿವ್ಯ ವಸ್ತ್ರಾಭರಣ ಭೂಷಿತ ವಿಕರೆ ತರುವಾದಿ ಮಾಡಿಯ ಲಕ್ಷ್ಮಣ ಲಕ್ಷ್ಮಣ ಅಣ್ಣದೇವ ಬಹುಪ್ರತೀಕ್ಷಿತವಾದ ರಾವಣ ಅವಸಾನ ಇದು ತನಕ ನಡೆದ ಹಗಲು ರಾತ್ರಿಗಳ ಭೇದವಿಲ್ಲದೆ ನಡೆದ ಯುದ್ಧದಲ್ಲಿ ಇಂದ ಆಯಿತು ಎಂಬಲ್ಲಿಗೆ ದುಷ್ಟ ದುರ್ಮದನಾದಂತಹ ದಶಶಿರನ ವಧೆ ಆಯಿತು ಅಂತ ತಾತ್ಪರ್ಯ. ಲೋಕಕ್ಕೆ ಲೋಕಾಂತರಕ್ಕೆ ಇದೆಲ್ಲವೂ ಶುಭ ವರ್ತಮಾನವಾದ್ದರಿಂದಲೇ ಲೋಕಾಂತರದಲ್ಲಿದ್ದ ದೇವಾನುದೇವತೆಗಳು ಪುಷ್ಪವೃಷ್ಟಿಯ ಮೂಲಕವಾಗಿ ತಮ್ಮ ಶುಭ ಸಂತಸಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಭೀಷಣ ದೇವ ಅವಸಾನವಾಗಿ ಬಿದ್ದದ್ದು ಎಷ್ಟಾದರೂ ಅಣ್ಣಲ್ವೋ, ಅವನ ಅವಸಾನ ಕರ್ಮಗಳನ್ನು ಅಂತ್ಯೇಷ್ಟಿಗಳನ್ನು ನೀನು ನಿರ್ವಹಿಸಬೇಕಾದವನು. ಪುತ್ರ ಬಾಂಧವರನ್ನೆಲ್ಲ ಕಳ್ಕೊಂಡಿದ್ದಾನೆ, ಅದಕ್ಕಾಗಿ ಮನ ಮಾಡಪ್ಪ.